ಇಡೀ ಕಾಲೋನಿ ಹೊಸ್ತಾಗಿ ಕಟ್ಕೊಳ್ಳೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಾನು ಕೊಡ್ತೀನಿ. ಏನ್ ಮುಖ ನೋಡ್ತಾ ಇದ್ದೀರಾ? ಆ ಆಟೋ ಶಂಕರ ನಿಮ್ಮ ಲೀಡ್ರು, ಅವನು ಬಂದು ಶ್ಯೂರಿಟಿ ಹಾಕಿದ್ರೆ ನಾನು ದುಡ್ಡು ಕೊಡ್ತೀನಿ. ಹೋಗ ಅವನನ್ನ ಕರ್ಕೊಂಡ್ ಬನ್ನಿ. ಶಂಕರ, ಆ ಕಾಳಮ್ಮನ ಹತ್ರ ಸಾಲ ಕೇಳಕ್ ಹೋಗಿದ್ವಿ ಶಂಕರಣ. ಆ ಕಾಳಮ್ಮ ಸಾಲ ಕೊಡಲ್ಲ ಅಂತ ಬೈದ್ ಬಿಟ್ಲು, ಆದ್ರೆ ಅವ್ರ ಮಗಳು ಸಾಲ ಕೊಡ್ತೀನಿ ಅಂತ ಒಪ್ಕೊಂಡಳೆ. ನೀನ್ ಜಾಮೀನ್ ಕೊಟ್ರೆ ಅವ್ರು ಸಾಲ ಕೊಡ್ತಾರಂತೆ. ಹೌದು ಶಂಕರಣ್ಣ, ನೀನ್ ಜಾಮೀನ್ ಕೊಡ್ಲಿಲ್ಲ ಅಂದ್ರೆ ನಾವು ನಮ್ಮ ಮಕ್ಕಳು ಉಪವಾಸ ಸಾಯ್ಬೇಕಾಗತ್ತಷ್ಟೇ. ನೋಡಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನೋ ಆಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬನ್ನಿ ಹೋಗೋಣ. ಏಯ್, ಆ ಶಂಕರನ್ನ ಕರ್ಕೊಂಡ್ ಬಂದ್ರೋ ಇದ್ಗೆ? ಶಂಕರ, ನಿನಗೆ ವಯಸ್ಸಾಯ್ತು, ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ. ಇನ್ಮೇಲೆ ನನ್ನ ಶೂನ್ಯಕ್ಕೆ ಕ್ಲೀನ್ ಮಾಡೋಕೆ ಹೊಸ ನಾಯಿನ ಅಪಾಯಿಂಟ್ ಮಾಡ್ಕೋತಾ ಇದ್ದೀನಿ. ಅದರ ಹೆಸರು ಶಂಕರ ಕಣು. ಯಾರ ಇವನು? ಯಾರ ಮಾಮ ಇವನು? ಓಹೋ, ಸಾಗರ್ಕರ್ ಮಗ, ಅಗರ್ಕರ್ ಮೊಮ್ಮಗ, ನಗರ್ಕರ್ ಮರಿ ಮಗ, ನಿಗರ್ಕರ್ ಒಳ್ಳೆ ಗುಜರಿಗೆ ಹಾಕೋ ಆಟೋ ತರ ಶೆಡ್ ಆಗ್ಬಿಟ್ಟಿದಾನಲ್ಲ ಮಾಮ, ನಿಗರಕ್ ಹೇಳಿಗ. ಇನ್ನೆಂಥ ಬಂಡ ಜನ್ಮ ಇರ್ಬೇಕು. ಏನ್ ಮಾಮ, ಮಾಯಮ್ಮ ಹುಲಿ ತರ ಎಗದಾಡ್ತಿದ್ದವನು ಒಳ್ಳೆ ಇಲಿ ತರ ಆಗ್ಬಿಟ್ಟಿದ್ದಾನಲ್ಲ. ಏನೋ ಅಂದಿದೆ ಅವತ್ತು, ಪ್ರಾಣ ಹೋದ್ರೂ ನನ್ನ ಮುಂದೆ ಕೈ ಚಾಚಲ್ಲ ಅಂತಲ್ಲ. ಎಲ್ಲ ಹೋಯ್ತು ಆ ಗಾಂಚರಿ, ಗೊತ್ತಾಯ್ತೇನೋ. ಲೈಫ್ ಬಡವನಿಗೂ ಶ್ರೀಮಂತನಿಗೂ ಇರೋ ವ್ಯತ್ಯಾಸ. ಈ ಭಿಕಾರಿಗಳೆಲ್ಲ ಮನೆ ಸುಟ್ಟೋಯ್ತು ಮನೆ ಸುಟ್ಟೋಯ್ತು ಅಂತ ಬಡ್ಕೋತಿದ್ದಾರೆ. ಅವರಿಗೆಲ್ಲ ದುಡ್ಡು ಬೇಕಂತೆ, ಬಿಸಾಕ್ತೀನಿ. ಆದ್ರೆ ನೀನ್ ನನ್ನ ಕಂಡೀಷನ್ಸ್ಗೆಲ್ಲ ಒಪ್ಕೋಬೇಕು, ಆಗುತ್ತಾ ಮಾಮ? ಇದ್ರಲ್ಲಿ ಏನ್ ಬಂದಿದೆ ಗೊತ್ತಾ? ಇಷ್ಟು ಜನಕ್ಕೂ ಕೊಡೋ ದುಡ್ಡುಗಳ ಜವಾಬ್ದಾರಿ ನಿನಗೆ ಸೇರಿದ್ದು. ಕರೆಕ್ಟ್ ಆಗಿ 30 ದಿವಸಕ್ಕೆ ಬಡ್ಡಿ ಸಮೇತ ವಾಪಸ್ ತಂದು ಕೊಟ್ಟು ಬಿಡ್ಬೇಕು. ಅಕಸ್ಮಾತ್ ನಿನ್ನ ಕೈಲಿ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ನೀನು ನಮ್ ಮೇಡಮ್ನಿಗೆ ಗುಲಾಮನಾಗಿದ್ದು ಇಲ್ಲೇ ಕೆಲಸ ಮಾಡ್ಕೊಂಡಿರ್ಬೇಕು. ಕೆಲಸ ಅಂದ್ರೆ 8 ಗಂಟೆಗಳು ಗೌರ್ಮೆಂಟ್ ಡ್ಯೂಟಿ ಅಲ್ಲ, 24 ಗಂಟೆನೂ ಇಲ್ಲೇ ಬಿದ್ದಿರ್ಬೇಕು. ನಮ್ ಮೇಡಮ್ ಕಾಲ್ನ ತೋರಿಸಿದ್ನ ನಿನ್ ಕೈನಾಗ ಮಾಡ್ಬೇಕು. ಅವ್ರು ಬಟ್ಟೆ ಒಗಿಬೇಕು, ಅವ್ರು ಬೂಟ್ಗೆ ಪಾಲೀಸ್ ಹಾಕ್ಬೇಕು, ಅವ್ರು ಕ್ಯಾಕರ್ಸಿ ಕುಬುಕಂತ ಕುತ್ರೆ ಪ್ರಸಾದ ಅಂತ ಉಗಿಸ್ಕೋಬೇಕು. ಮೇಟ್ರೆ ನೋಡಿದ್ರೆ ಒಡಿಸ್ಕೋಬೇಕು. ಯೋಧರು ಉತ್ತರ ಕೊಡಂಗಿಲ್ಲ, ಹೊಟ್ಟೆ ಕೆಟ್ಟೆ ಅಷ್ಟನ್ನು ಅದರಲ್ಲಿ ಬರ್ದೈತೆ. ಓಕೆ ಅನ್ನೋದಾದ್ರೆ ಬಂದು ಸೈನ್ ಮಾಡು. ನಮಗೋಸ್ಕರ ನೀನ್ ಅವಳ ಹತ್ರ ಜೀತ ಮಾಡ್ಬೇಕಾ? ಈಗಲೇ ಹಿಂಗ್ ಮಾತಾಡೋಳು, ಅಕಸ್ಮಾತ್ ಒಂದ್ ತಿಂಗಳಿಗೆ ವಾಪಸ್ ಕೊಡ್ತಾ ಇದ್ರೆ ಸುಮ್ನೆ ಬಿಡ್ತಾಳ, ನಿನ್ನನ್ನು ಮುಕ್ಕಿ ಹುರಿದ ಹಾಕ್ಬಿಡ್ತಾಳೆ. ದಯವಿಟ್ಟು ಒಪ್ಕೋಬೇಡ ಶಂಕರಣ. ದಯವಿಟ್ಟು ಸುಮ್ನೆ ಇರ್ತೀರಾ? ಹುಚ್ಚಿರ್ತಾರ ಆಲೋಚನೆ ಮಾತಾಡ್ಬೇಡ್ರು. ಆ ಮಕ್ಕಳಿಗೆ ಮುಖ ನೋಡ್ರು, ಆ ಹೆಂಗಸರು ಮುಖ ನೋಡ್ರು. ಹೊಟ್ಟೆ ಹಿಟ್ಟಿಲ್ಲ, ತಲೆ ಮೇಲೆ ಸೂರಿಲ್ಲ, ಅದಕ್ಕೆಲ್ಲ ಹೆಚ್ಚಿನ ನನಗೆ ಹೋಮಾರ. ನಿಮ್ಗೆಲ್ಲ ಒಳ್ಳೇದಾಗತ್ತೆ, ನನಗೆ ಏನ್ ಬೇಕಾಗ್ಲಿ ಬಿಡ್ರು. ದಯವಿಟ್ಟು ಸುಮ್ನೆ ಇದ್ಬಿಡಿ. ಮಾಮ ಒಟ್ಟು 30 ಲಕ್ಷ ಇದೆ.